ತಾನಾ ಶಿವಕುಮಾರರ ಪರಿಚಯದ ಎರಡನೆಯ ಭಾಗವನ್ನು ಮೈಸೂರಿನ ಹೆಸರಾಂತ ಗಾಯಕರಾದ ಶ್ರೀ ಹರ್ಷಾರವರ ಸುಮಧುರ ಕಂಠದಲ್ಲಿ ತನಾಶಿಯವರ ಜಿಪಿ ರಾಜರತ್ನಂ ಶೈಲಿಯ ಕವಿತೆಯಿಂದ ಪ್ರಾರಂಭಿಸೋಣ. ಹಾದಿ ಬೀದಿ ಸಂಜೊಳಗೆಲ್ಲ ಹರಡ್ಕೊಂಡೈತೆ ಮಂಜು, ಮರಗಳ ಮೇಲೂ ಎಲೆಗಳ ಮೇಲೂ ಜೂಗಾಡಿಸುತ್ತೆ ಮಂಜು. ಹಾದಿ ಬೀದಿ ಸಂಜೊಳಗೆಲ್ಲ ಹರಡ್ಕೊಂಡೈತೆ ಮಂಜು, ಮರಗಳ ಮೇಲೂ ಎಲೆಗಳ ಮೇಲೂ ಜೂಗಾಡಿಸುತ್ತೆ ಮಂಜು, ಜೂಗಾಡಿಸುತ್ತೆ ಮಂಜು. ಮನೆ ಹಿಂದೀಚೆ ಬಂದ್ರೆ ನೋಡು ಬೀಳೋ ಮಂಜಿನ ಕಾಟ, ಮನೆ ಹಿಂದೀಚೆ ಬಂದ್ರೆ ನೋಡು ಬೀಳೋ ಮಂಜಿನ ಕಾಟ. ಒಂದೇ ನಿಮಿಷ ಕುತ್ಕೊಳ್ತೈತೆ ತಲೆ ಮ್ಯಾಲ್ ಬೆಳ್ಕಿರೀಟ, ಒಂದೇ ನಿಮಿಷ ಕುತ್ಕೊಳ್ತೈತೆ ತಲೆ ಮ್ಯಾಲ್ ಬೆಳ್ಕಿರೀಟ. ಮಂಜಿಗ್ ಬೆದ್ರಿ ರಗ್ಗೊದ್ಕೊಂಡ್ರೆ ಕಾಣಕ್ಕಿಲ್ಲ ನೋಟ, ಮಂಜಿಗ್ ಬೆದ್ರಿ ರಗ್ಗೊದ್ಕೊಂಡ್ರೆ ಕಾಣಕ್ಕಿಲ್ಲ ನೋಟ. ಜಡನೆಲ್ಲ ಜಾಡ್ಸೋದ್ರೆ ಸಗ್ಗದೊಲ್ಮೆ ಕೂಟ, ಜಡನೆಲ್ಲ ಜಾಡ್ಸೋದ್ರೆ ಸಗ್ಗದೊಲ್ಮೆ ಕೂಟ. ಹಾದಿ ಬೀದಿ ಸಂಜೆಯೊಳಗೆಲ್ಲ ಹರಡ್ಕೊಂಡೈತೆ ಮಂಜು, ಮರಗಳ ಮೇಲೂ ಎಲೆಗಳ ಮೇಲೂ ಜೂಗಾಡ್ಸುತ್ತೆ ಮಂಜು, ಜೂಗಾಡ್ಸುತ್ತೆ ಮಂಜು. ಬಾ ನನ್ ಜೊತೆಗೆ ಅಂಜದೆ ನೀನು ಹಿಮ ಬೀಳ್ತಾ ಇರ್ಲಿ, ಬಾ ನನ್ ಜೊತೆಗೆ ಅಂಜದೆ ನೀನು ಹಿಮ ಬೀಳ್ತಾ ಇರ್ಲಿ. ಮಂಜಿನ ರಾಶಿಲ್ ಉಳ್ಳಾಡೋಣ ಮೈಚಳಿ ಬುಟ್ಕೊಂಡಿಲ್ಲಿ, ಮಂಜಿನ ರಾಶಿಲ್ ಉಳ್ಳಾಡೋಣ ಮೈಚಳಿ ಬುಟ್ಕೊಂಡಿಲ್ಲಿ. ಚಳಿಯಾದ್ರೇನು ಮಳೆಯಾದ್ರೇನು ನೀನಿಲ್ವಾ ನನ್ ಜೊತೆಗೆ, ಚಳಿಯಾದ್ರೇನು ಮಳೆಯಾದ್ರೇನು ನೀನಿಲ್ವಾ ನನ್ ಜೊತೆಗೆ. ಅಪ್ಕಂಡಂಗೆ ನೋಡ್ಯೋಣ ಹಿಂಗೆ ಬದುಕಿರೋವರೆಗೂ ಹಿಂಗೆ, ಏ ಅಪ್ಕಂಡಂಗೆ ನೋಡ್ಯೋಣ ಹಿಂಗೆ ಬದುಕಿರೋವರೆಗೂ ಹಿಂಗೆ. ಕಂಡೋರೆಲ್ಲ ಕುಣಿಯಕ್ಕಿಲ್ಲ ಹಾಲಿನ ಮಂಜಿನ ಮೇಲೆ, ಕಂಡೋರೆಲ್ಲ ಕುಣಿಯಕ್ಕಿಲ್ಲ ಹಾಲಿನ ಮಂಜಿನ ಮೇಲೆ. ಎಲ್ಲಿದ್ರೇನು ಸಂದಾಗಿದ್ರೆ ಅದ್ಯ ಶಿವನ ಲೀಲೆ, ಎಲ್ಲಿದ್ರೇನು ಸಂದಾಗಿದ್ರೆ ಅದ್ಯ ಶಿವನ ಲೀಲೆ. ಹಾದಿ ಬೀದಿ ಸಂಧಿಯೊಳಗೆಲ್ಲ ಹರಡ್ಕೊಂಡೈತೆ ಮಂಜು, ಮರಗಳ ಮೇಲೂ ಎಲೆಗಳ ಮೇಲೂ ಜೂಗಾಡ್ಸುತ್ತೆ ಮಂಜು, ಏ ಜೂಗಾಡ್ಸುತ್ತೆ ಮಂಜು, ಏ ಜೂಗಾಡ್ಸುತ್ತೆ ಮಂಜು, ಏ ಜೂಗಾಡ್ಸುತ್ತೆ ಮಂಜು. ಸಾಹಿತ್ಯವನ್ನೇ ಉಸಿರಾಡುವ ತನಾಶಿಯವರು 2000 ಭಾಮಿನಿ ಷಟ್ಪದಿಯನ್ನು ರಚಿಸಿದ್ದಾರೆ. ಅನೇಕರು ಅವರ ಮಾರ್ಗದರ್ಶನದಲ್ಲಿ ಭಾಮಿನಿ ಷಟ್ಪದಿಯಲ್ಲಿ ಕವನಗಳನ್ನು ರಚಿಸಿದ್ದಾರೆ. ಭಾಮಿನಿ ಷಟ್ಪದಿಯ ಬಗ್ಗೆ ತನಾಶಿಯವರ ಮಾತಿನಲ್ಲೇ ವಿವರ ತಿಳಿಯೋಣ. ಕನ್ನಡ ಸಾಹಿತ್ಯದ ಲೋಕದಲ್ಲಿ ದೇಶಿ ಛಂದಸ್ಸಿನ ಪ್ರಕಾರದಲ್ಲಿ ಷಟ್ಪದಿ ಎನ್ನುವುದು ಬಹಳ ದೊಡ್ಡ ಹೆಸರು. ನಡುಗನ್ನಡದ ಅವಧಿಯಲ್ಲಿ ಬೆಳಕಿಗೆ ಬಂದ ಇದು ಮೂಲತಃ ಹಳಗನ್ನಡ ಮತ್ತು ನಡುಗನ್ನಡದ ನಡುವಿನಲ್ಲಿ ಅಂಶ ಛಂದಸ್ಸಿನಲ್ಲಿ ಕಾಣಿಸಿಕೊಂಡಿತ್ತು. ಷಟ್ಪದಿಯಲ್ಲಿ ಮುಖ್ಯವಾಗಿ 6 ಪ್ರಕಾರಗಳಿವೆ: ಶರ, ಕುಸುಮ, ಭೋಗ, ಭಾಮಿನಿ, ಪರಿವರ್ಧಿನಿ ಮತ್ತು ವಾರ್ಧಕ. ರಾಘವಾಂಕ ಉದ್ದಂಡ ಷಟ್ಪದಿ ಎಂಬ ಪ್ರಯೋಗವನ್ನು ಮಾಡಿದ್ದಾನೆ. ಇದಲ್ಲದೆ ಹೊಸಗನ್ನಡದಲ್ಲಿ ತಲಷಟ್ಪದಿ ಎಂದು, ಜಲಷಟ್ಪದಿ ಎಂದು ಹೊಸ ಹೊಸ ರೂಪಗಳನ್ನು ಮಾಡಲಾಗಿದೆ. ಭಾಮಿನಿ ಷಟ್ಪದಿಯು ಮುಖ್ಯವಾಗಿ ಹೆಣ್ಣಿನ ನಡಿಗೆಯ ಒಂದು ಛಂದಸ್ಸಿನಲ್ಲಿದೆ. ಅಂದರೆ 3-4, 3-4 ಮಾತ್ರೆಯ ಲಯದಲ್ಲಿ ಕಾಣಿಸಿಕೊಳ್ಳುತ್ತದೆ. ಭಾಮಿನಿ ಷಟ್ಪದಿಯ ಬಹುದೊಡ್ಡ ಕಾವ್ಯವೆಂದರೆ ಕುಮಾರವ್ಯಾಸನ ಕರ್ನಾಟಕ ಭಾರತ ಕಥಾಮಂಜರಿ. ಅದಾದ ನಂತರ ಬಹಳ ದೊಡ್ಡದಾಗಿ ಹೇಳುವ ಮತ್ತೊಂದು ತೊರವೆ ರಾಮಾಯಣ ಎನ್ನುವುದು. ಇದಲ್ಲದೆ ನಮಗೆ ಆಧುನಿಕ ಕಾಲದಲ್ಲಿ ಭಾಮಿನಿ ಷಟ್ಪದಿಯನ್ನು ಬಹಳ ಜನ ಬರೆಯುತ್ತಿದ್ದಾರೆ. ನಾನು ಸುಮಾರು 2000 ಭಾಮಿನಿ ಷಟ್ಪದಿಗಳನ್ನು ರಚನೆ ಮಾಡಿದ್ದೇನೆ. ಭಾಮಿನಿ ಷಟ್ಪದಿಯು ಕಥಾಹಂದರಕ್ಕೆ ಬಹಳ ಸುಲಭವಾಗಿ ಹೊಂದಿಕೊಳ್ಳುವಂತಿದ್ದು ಅತ್ಯಂತ ಪ್ರಸಿದ್ಧವಾಗಿದೆ. ಇಂತಹ ಭಾಮಿನಿ ಷಟ್ಪದಿಯಲ್ಲಿ ಬರೆಯುವುದು ಒಂದು ಪುಣ್ಯ ಕೆಲಸವೆಂದು ಭಾವಿಸುತ್ತೇನೆ. ಇತಿ ನಿಮ್ಮವ ತನಾಶಿ.
ತನಾಶಿಯವರು ಭಾಮಿನಿ ಷಟ್ಪದಿಯಲ್ಲಿ ನಗು ನಗುತ್ತಾ ನಲಿ ಬಾಳು ಬಳಗದ ಬಗ್ಗೆ ರಚಿಸಿರುವ ಕಾವ್ಯವನ್ನು ಚೆನ್ನೈನ ಮಾಲಿನಿಯವರಿಂದ ಕೇಳೋಣ. ನಗುತ ನಗಿಸುತ್ತಾ ನಲಿದು ಬಾಳುವ ಬಿಗಿದ ಮೊಗವನು ತೋರದಿರುವ ಸೊಗದ ಗೆಳೆಯರ ಗುಂಪು ತಾನಿದು ಕೇಳಿ ಜಗವೆಲ್ಲ ಬಗೆಯ ಸುಜನರು ಬೆನ್ನು ತಟ್ಟುವ ಹಗೆಯನೊಲ್ಲದ ಕವಿ ಸಮಾನರು ನಗೆಯ ಬೇಂಟೆಯ ನಾಡುವ ಜನರಿಲ್ಲಿ ಸೇರಿಹರು. ಕನಕದಾಸರ ನುಡಿಮುತ್ತುಗಳನ್ನು ಆಸ್ವಾದಿಸುವ ಕಾರ್ಯ ನಮ್ಮ ಸಿದ್ಧಾಂತದ ಪ್ರತಿಪಾದನೆಗಾಗಿಯೇ ಕವಲೊಡೆದಂತಹ ಕನ್ನಡದ ಸುಲಭ ಗಣ್ಯವಾದಂತಹ ಸಾಹಿತ್ಯ. ಹರಿಭಕ್ತಿ ಸಾರ 108 ಭಾಮಿನಿ ಷಟ್ಪದಿಯ ಕುಸುಮಾಂಜಲಿ. ಹರಿಭಕ್ತಿ ಸಾರ ಒಂದು ಧ್ವನಿ ಕಾವ್ಯಕ್ಕೆ ಸಾಕ್ಷಿ ಎಂದು ನನ್ನ ಭಾವನೆ. ತನಾಶಿಯವರು ಹರಿಭಕ್ತಿ ಸಾರಕ್ಕೆ ಅರ್ಥ ಮತ್ತು ವ್ಯಾಖ್ಯಾನ ನೀಡಿದ್ದಾರೆ. ಈ ಕೃತಿಗೆ ವಿಶ್ರಾಂತ ಕುಲಪತಿಗಳಾದ ಶ್ರೀ ಮಲ್ಲೇಪುರಂ ಜಿ ವೆಂಕಟೇಶ್ರವರು ಮುನ್ನುಡಿ ಬರೆಯುತ್ತಾ ಶ್ರೀ ತಾನಾ ಶಿವಕುಮಾರರು ಪ್ರತಿಯೊಂದು ಪದ್ಯಕ್ಕೂ ಪ್ರತಿ ಪದ ಅರ್ಥವನ್ನು ಬರೆದಿದ್ದಾರೆ. ಪ್ರತಿ ಪದ್ಯದಲ್ಲೂ ಬಳಕೆಯಾಗಿರುವ ಅಪೂರ್ವ ಪದಗಳನ್ನು ಪರಿಚಯ ಮಾಡಿಕೊಟ್ಟು ಪುರಾಣ ಪ್ರಸಂಗದ ಕಥನವನ್ನು ನಿರೂಪಿಸಿದ್ದಾರೆ. ಓದುತ್ತಾ ಹೋದಂತೆ ಅರ್ಥದ ಪದರಗಳು ಬಿಚ್ಚಿಕೊಳ್ಳುತ್ತಾ ಹೋಗುತ್ತವೆ. ಇಲ್ಲಿ ಅವರು 108 ಪದ್ಯಗಳಿಗೆ ಬರೆದಿರುವ ಪ್ರತಿ ಪದ ಅರ್ಥ ವಿವರಣೆ ಸರಳ ಟಿಪ್ಪಣಿಗಳನ್ನು ನೋಡಿದರೆ ತನಾಶಿಯವರ ವಿದ್ವತ್ತಿನ ಪರಿಚಯವಾಗುತ್ತದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಪ್ರತಿನಿತ್ಯ ಹೊಸ ವಿಚಾರಗಳಿಗೆ ತುಡಿಯುವ ಮನದ ಕವಿ ತನಾಶಿಯವರು ಕನ್ನಡದಲ್ಲಿ ರಾಮಾಯಣ 565 ಕಂತುಗಳಲ್ಲಿ ಪ್ರಕಟಿಸಿದ್ದಾರೆ. ತನಾಶಿಯವರ ಮತ್ತೊಂದು ಪ್ರಕಟಿತ ಪುಸ್ತಕ ಭಾಸ್ಕರನಿಗೆ ಅಕ್ಷರ ನಮನ. ತನಾಶಿಯವರ ಮಿತ್ರರಾದ ಶ್ರೀ ಮಹೇಶ್ರವರಿಂದ ಕೃತಿಯ ಬಗ್ಗೆ ವಿವರಣೆ ತಿಳಿಯೋಣ. ನೇಸರ, ಸೂರ್ಯ, ರವಿ ಹೀಗೆ ಹಲವಾರು ಹೆಸರುಗಳನ್ನು ಹೊತ್ತು ಬಾನಂಗಳದಲ್ಲಿ ಬೆರಗು ಮೂಡಿಸುವ ನಮ್ಮ ಇರುವಿಕೆಗೆ ಬದುಕಿಗೆ ಅತಿ ಮುಖ್ಯವಾಗಿರುವ ಸೂರ್ಯನ ಅಸ್ತಿತ್ವ ನಮ್ಮ ಅವಿಭಾಜ್ಯ ಅಂಗವೂ ಹೌದು. ನೇಸರ್ನಿಂದ ದೊರೆಯುವ ಶಕ್ತಿಯನ್ನು ಬಳಸಿಕೊಂಡೇ ನೆಲದಲ್ಲಿರುವ ಕೋಟಿಗಟ್ಟಲೆ ಜೀವಿಗಳು ತಮ್ಮ ಬದುಕನ್ನು ಸಾಗಿಸುತ್ತಿವೆ. ಕಬ್ಬಿಗರ ಕಾವ್ಯದ ಸಾಲುಗಳಿಗೆ ನೇಸರ್ನ ಚೆಲುವು ಹುರುಪು ತುಂಬುತ್ತಲೆ ಅಚ್ಚರಿಯ ವಿಷಯಗಳನ್ನು ಅರಿವಿನ ನೆಲೆಯಲ್ಲಿ ತನ್ನ ಒಡಲೊಳಗೆ ನೇಸರ ಅಡಗಿಸಿಕೊಂಡಿದ್ದಾನೆ. ಇಂತಹ ಭಾಸ್ಕರನನ್ನು ವಿಶಿಷ್ಟವಾಗಿ ನೆನೆಯುವ, ಭಕ್ತಿಪೂರ್ವಕವಾಗಿ ಅವನನ್ನು ಅಕ್ಷರಗಳ ಮೂಲಕವೇ ನಮಿಸುವ ಭಾಸ್ಕರನಿಗೆ ಅಕ್ಷರ ನಮನ. ನನ್ನ ಗುರುಗಳಾದ ಶ್ರೀ ತನಾಶಿ ಅವರ ಲೇಖನಿಯಿಂದ ಕನ್ನಡ ಸಾಹಿತ್ಯಕ್ಕೊಂದು ವಿಶಿಷ್ಟ ಕೊಡುಗೆ. ಪ್ರತಿಯೊಂದು ಅಕ್ಷರದಲ್ಲೂ ಆದಿತ್ಯನ ಅಚ್ಚರಿಯನ್ನು ಹೇಳುವ, ಪದಮಾಲೆಯನ್ನು ಕಟ್ಟಿಕೊಡುವ ಅವರ ಶೈಲಿ ಅಪರೂಪ ಮತ್ತು ಅನುಕರಣೀಯ. ನಮಸ್ಕಾರ. ತನಾಶಿಯವರು ತಮ್ಮ ಸಾಹಿತ್ಯ ಪ್ರೇಮದಿಂದ ಸಂಗ್ರಹಿಸಿದ್ದ ಸಾಹಿತ್ಯ ಕೃತಿಗಳು, ಟಿಪ್ಪಣಿಗಳು, ಬರಹಗಳು, ಜೊತೆಗೆ ಮನೆಯಲ್ಲಿದ್ದ ಅವಶ್ಯಕ ವಸ್ತುಗಳು ಆಕಸ್ಮಿಕವಾಗಿ ಬೆಂಕಿ ಪಾಲಾಯಿತು. ಜೀವನ, ಸಾಹಿತ್ಯ ಕೃಷಿ ಹೊಸದಾಗಿ ಪ್ರಾರಂಭಿಸುವಂತಹ ಅವಶ್ಯಕತೆ ನಿರ್ಮಾಣವಾಯಿತು. ದೈವಕೃಪೆ, ಮತ್ತೆ ಹೊಸ ಜೀವನದತ್ತ ದಾಪುಗಾಲು ಹಾಕಲು ಪೂರ್ಣ ಸಹಕಾರ ನೀಡಿದವರು ಸಂಗಾತಿ ಚಂದ್ರಿಕಾ. ತನಾಶಿಯವರು ತಮ್ಮ ಮಾತಿನಲ್ಲೇ ಹೇಳುವ ರೀತಿ, ಎಲ್ಲದಕ್ಕೂ ಕಾರಣಗಳು ಬಾಳ ಸಂಗಾತಿ. ತನಾಶಿಯವರು ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟದ ವೇದಿಕೆಯಲ್ಲಿ ಕವನ ವಾಚನ ಉಪನ್ಯಾಸಗಳನ್ನು ನೀಡಿದ್ದಾರೆ. ಚರ್ಚಾ ಸ್ಪರ್ಧೆಯಲ್ಲಿ ರಾಜ್ಯ ಮಟ್ಟದ ಪ್ರಶಸ್ತಿ ಪಡೆದಿದ್ದಾರೆ. ತನಾಶಿಯವರು ರಾಮಾಯಣ, ಮಹಾಭಾರತ, ವೇದಗಳು, ಶರಣ ಸಾಹಿತ್ಯ, ದಾಸ ಸಾಹಿತ್ಯಗಳ ಸಾರ ತೆಗೆದುಕೊಂಡು ಅನೇಕ ಕವನಗಳನ್ನು, ಮುಕ್ತಕಗಳನ್ನು ರಚಿಸಿದ್ದಾರೆ. ಅವರ ಒಂದು ಮುಕ್ತಕವನ್ನು ನಗು ನಗುತ ನಲಿ ಬಾಳು ವಾಟ್ಸಪ್ ಗುಂಪಿನ ಗಣನಾಯಕರಾದ ಮತ್ತು ತನಾಶಿಯವರ
ಪರಮ ಆಪ್ತ ಸುನಿಲ್ ಹಳಿಯೂರವರಿಂದ ಕೇಳೋಣ. ಶ್ರೀಯುತ ತನ ಶಿವಕುಮಾರ್ ಅವರ ಮಧುರ ಹನಿಗಳು. ಬೆಳಗಿನ ಹನಿ ಇಬ್ಬನಿಗೆ ಸೂರ್ಯ ಕಿರಣವು ತಾಕಿ ಮಿಂದ ಬೆಳಗಿನ ಬಣ್ಣದಲ್ಲಿ ಮೂಡಿದೆ ಒಲವು. ನಲ್ಲನೆದೆಗೊರಗಿರುವ ನಲ್ಲೆಯ ಮೊಗದಲ್ಲಿ ಭಾವಲಹರಿಯು ಹರಿದು ಗಲ್ಲದಲ್ಲಿ ಗೆಲವು. ಬಾಳಿನಲ್ಲಿ ಸಿಕ್ಕಿರುವ ಸಂಗಾತಿ ಸನಿಹದಲ್ಲಿ ಜಗವನ್ನು ಮೀರಿಸುವ ವಿಶ್ವಾಸವದು ಬಲವು. ಮನವನೋಯಿಸದಂತೆ ಬದುಕನ್ನು ಸಾಗಿಸುವ ದಂಪತಿಯ ಮೊಗದಲ್ಲಿ ಕಾಣೋ ನಗುವದೆ ನಲಿವು. ಎಲ್ಲರೊಳಗೊಂದಾಗಿ ಬಲ್ಲವರ ನುಡಿ ಕೇಳಿ ದಿವ್ಯಾನುಭವವನ್ನು ಅನುಭವಿಸುವುದೇ ಗೆಲುವು ಹಾಗೂ ಚೆಲುವು. ಜಗವ ಕಾಪಿಡುವಂಥ ಜಗದೊಡೆಯ ನಾನು ನೆನೆದು ಸ್ತೋತ್ರವನ್ನು ಪೇಳುತ್ತಿರೆ. ದೇವನ ಹೆಸರು ಹಲವು. ತನಾಶಿ ಅವರು ಅನೇಕ ದೇಶಭಕ್ತಿ ಗೀತೆಗಳನ್ನು ರಚಿಸಿದ್ದಾರೆ. ಅದಕ್ಕೆ ಪ್ರೇರಣೆ ಮಗ ವಿಜಯ್, ವಾಯುಸೇನೆಯಲ್ಲಿ ಫ್ಲೈಟ್ ಲೆಫ್ಟಿನೆಂಟ್ ವಿಜಯ್ ಮಡದೆ ಹರಿತ, ತನಾಶಿಯವರ ಮುದ್ದಿನ ಮೊಮ್ಮಗ ಹಿಮ್ಮತ್ ಶರ್ಮ, ಮಗಳು ವಿನುತ ಮತ್ತು ಅಳಿಯ ಸಂತೋಷ್ ಗುಡಿ, ತನಾಶಿಯವರ ಮಡದಿ ಚಂದ್ರಿಕಾ, ಕನ್ನಡ ಸ್ನಾನಕೋತ್ತರ ಪದವೀಧರೆ, ಡಿ ವಿ ಜಿ ಗಣ್ಯ ಬಳಗದ ಶ್ರೀ ಕನಕರಾಜುರವರ ಒತ್ತಾಸೆಯಂತೆ ತಾನಾ ಶಿವಕುಮಾರರು ಮಂಕುತಿಮ್ಮನ ಕಗ್ಗಗಳಿಗೆ ಅರ್ಥ ಮತ್ತು ವ್ಯಾಖ್ಯಾನ ನೀಡಿದ್ದಾರೆ. ಶ್ರೀ ಗುರುರಾಜ ಕರ್ಜಿಗೆಯವರು ಮುನ್ನುಡಿ ನೀಡುತ್ತಾ ಈ ಮೇರು ಕೃತಿಯಲ್ಲಿ ತನಾಶಿಯವರ ಆಳವಾದ ಚಿಂತನೆಯ ಅನುಭವದ ಮತ್ತು ವಿಶ್ಲೇಷಣಾತ್ಮಕ ಮನಸ್ಸಿನ ಪ್ರತಿಬಿಂಬವಾಗಿದೆ. ಅದರ ದೃಷ್ಟಿ ಸಾಂಪ್ರದಾಯಿಕ ಹಾಗೂ ಆಧುನಿಕ ಚಿಂತನೆಗಳ ಸಮನ್ವಯವಾಗಿದೆ. ಈ ಗ್ರಂಥ ಮನೆ ಮನೆಗಳನ್ನು ಮನ ಮನಗಳನ್ನು ತಲುಪಲಿ, ಕಗ್ಗದ ಸೇವೆ ಚಿರಂತನವಾಗಲಿ ಎಂದು ತಿಳಿಸುತ್ತಾರೆ. ತನಾಶಿಯವರು ಮೊಮ್ಮಗ ಹಿಮ್ಮತ್ ಶರ್ಮನಿಗಾಗಿ ಪ್ರಕಟಿಸಿರುವ ಶಿಶು ಗೀತೆಗಳ ಬಗ್ಗೆ ಅವರ ಆಪ್ತರಾದ ಶ್ರೀಮತಿ ಮೀನಾಕ್ಷಿಯವರೊಡನೆ ಹಂಚಿಕೊಂಡ ವಿಚಾರ, ಮೀನಾಕ್ಷಿಯವರು ತನಾಶಿಯವರೇ ಮಾತನಾಡುತ್ತಿರುವಂತೆ ತಿಳಿಸಿದ್ದಾರೆ. ದಿನಾಂಕ 21/12/2021 ನನ್ನ ಬಾಳಿನಲ್ಲಿ ಅತ್ಯಂತ ಪ್ರಮುಖವಾದ ದಿನ. ನಾನು ಅಜ್ಜನಾದ ದಿನ. ಮೊಮ್ಮಗ ಚಿರಂಜೀವಿ ಹಿಮ್ಮತ್ ಶರ್ಮ ಜನಿಸಿದ ದಿನ. ಕುಲಗೌರವವಾಗಲಿ ತಲೆಮಾರಾಗಲಿ ಬೆಳೆದಷ್ಟೂ ಬಳ್ಳಿಯಾಗಿ ಹಬ್ಬುತ್ತವೆ, ಭಾವನೆಗಳನ್ನು ತಬ್ಬುತ್ತವೆ, ಹರ್ಷವನ್ನು ಹರಡಿ ಸಂತಸದ ಊಟೆಯನ್ನು ಚಿಮ್ಮಿಸುತ್ತವೆ. ಬಾಳ ಬಳ್ಳಿಯು ಬೆಳೆಯೇ ಮನಕ್ಕೆಲ್ಲ ಹಬ್ಬವಾಗಿ ಭಾಷೆ ಕಬ್ಬವಾಗುತ್ತದೆ. ಪ್ರತಿದಿನವೂ ಚೈತನ್ಯ ತುಂಬಿ ತುಳುಕುತ್ತದೆ. ಮೊಮ್ಮಗು ಹುಟ್ಟಿದ ದಿನವೇ ಕವಿತೆಯೊಂದನ್ನು ರಚಿಸಿದೆ. ಬಂದ ಮೊಮ್ಮಗ ಬಂದ ಎಂದು ಹಾಡಿದೆ, ಕುಣಿದೆ, ನಲಿದೆ. ಅದೇ ಕಂದನ ಹನಿಗಳು ನನ್ನ ಮನದಾಳದ ಬಯಕೆಯ ಫಲ. ಇದು ನನ್ನ 5ನೆಯ ಪ್ರಕಟಿತ ಕೃತಿ, ನಿಮ್ಮ ಮುಂದೆ ಬಂದಿದೆ. ಇದರಲ್ಲಿ ಶಿಶುಗೀತೆಗಳಿವೆ, ಶಿಶುವಿನ ಮನದಾಳದ ದನಿ ಇದೆ, ತಾತ ಅಜ್ಜಿಯರ ಮನೋಭೂಮಿಕೆಯಿದೆ, ಪದ್ಯಗಳಿವೆ. ಎಲ್ಲ ಕಾವ್ಯಗಳ ರಚನೆಗೆ ಸ್ಫೂರ್ತಿಯ ಸೆಲೆಯಾದ ಸಂಗಾತಿ ಚಂದ್ರಿಕಾಳಿಗೆ ಮತ್ತು ಮೊಮ್ಮಗನಿಗೆ ಈ ಕೃತಿಯನ್ನು ಸಮರ್ಪಿಸುತ್ತೇನೆ. ತನಾಶಿಯವರ ಮತ್ತೊಂದು ಪ್ರಕಟಿತ ಪುಸ್ತಕ ಸೋಮೇಶ್ವರ ಶತಕದ ಅರ್ಥ ಮತ್ತು ವ್ಯಾಖ್ಯಾನಕ್ಕೆ ಮುನ್ನುಡಿ ಕೊಕ್ಕಡ ವೆಂಕಟರಮಣ ಭಟ್ಟರು ನೀಡಿದ್ದಾರೆ. ಪುಟ್ಟ ಪುಟ್ಟವಾದ ನೇರ ಮಾತಿನ ಸ್ಪಷ್ಟ ವಿವರಣೆ, ಅಗತ್ಯವಿದ್ದಲ್ಲಿ ಪದವಿಭಾಗ, ಪದ ಸಂಪತ್ತು ಹೆಚ್ಚಿಸುವಲ್ಲಿ ಕಠಿಣ ಪದಗಳಿಗೆ ಅರ್ಥ, ಮುಕ್ತಕದ ಸರಳಾರ್ಥ, ಮೇಲ್ನೋಟದ ಅರ್ಥ, ತಾತ್ಪರ್ಯ, ಸಂದೇಶ, ಅಗತ್ಯವಿದ್ದಲ್ಲಿ ವಿಶೇಷ ಟಿಪ್ಪಣಿಗಳೊಡನೆ ವ್ಯಾಖ್ಯಾನ ಮಂಜರಿಯು ಸರಸ್ವತಿಯ ಕಂಠಾಭರಣವಾಗುವುದರಲ್ಲಿ ಸಂಶಯವಿಲ್ಲ. ಗಾದೆ ಮಾತು, ವಚನಗಳ ಝೇಂಕಾರ, ಪಡೆನುಡಿಗಳ ಕಿಂಕಿಣಿ ಧ್ವನಿ, ದೃಷ್ಟಾಂತಗಳ ಇಣುಕು ನೋಟ, ಪುರಾಣ ಇತಿಹಾಸ ಸಾಮಾಜಿಕ ಘಟನೆಗಳ ಪೂರಕ ಸಾಹಿತ್ಯಗಳಿಂದ ಮುಕ್ತಕಗಳ ಸೊಗಸಿಗೆ, ಮಲ್ಲಿಗೆಯ ಅರಳಿನಂತಿರುವ ಲಲಿತ ಪದಗಳು ವಾಚಕನಿಗೆ
ನವಿರು ಗಾಪಿನ ಹಿತವನ್ನು ಉಂಟು ಮಾಡುತ್ತವೆ. ಈ ಕೃತಿ ರತ್ನ ಸರಸ್ವತಿಯ ಮುಡಿಯನ್ನೇರುವಲ್ಲಿ ಹೈದರಾಬಾದಿನ ಶ್ರೀ ರಾಘವೇಂದ್ರ ರಾವ್ ಮತ್ತು ಗಮಕ ವಿದ್ವಾನ್ ಬಾನಾ ಸುಬ್ರಹ್ಮಣ್ಯ ಮುಂತಾದವರ ಪ್ರೋತ್ಸಾಹವಿದೆ. ತನಾಶಿಯವರು ಅನೇಕ ಸ್ಥಳಗಳಲ್ಲಿ ಗಮಕ ವಾಚನ ಮತ್ತು ವ್ಯಾಖ್ಯಾನ ನಡೆಸಿಕೊಟ್ಟಿದ್ದಾರೆ. ಈ ಕಾರ್ಯಕ್ರಮಗಳಲ್ಲಿ ಗಮಕ ವಿದ್ವಾಂಸರಾದ ಶ್ರೀ ಬಾನಾ ಸುಬ್ರಹ್ಮಣ್ಯನವರ ಸಹಭಾಗಿತ್ವವಿರುತ್ತದೆ. ಡಾಕ್ಟರ್ ರುಕ್ಮಿಣಿಯವರಿಂದ ತನಾಶಿಯವರ ಒಂದು ಗೀತೆಯನ್ನು ಕೇಳೋಣ. ಸ್ವರೂಪಳೆ ವಾಣಿ ವರದೆ ಕಲ್ಯಾಣಿ ಚಿತ್ಕಳ ಸ್ವರೂಪಳೆ ವಾಣಿ ಪರಬ್ರಹ್ಮನ ಅಂತರಂಗ ಅರ್ಧಾಂಗಿಯೇ ಪರಬ್ರಹ್ಮನ ಅಂತರಂಗಾರ್ಧಾಂಗಿಯೇ ಧವಳ ಕಾಂತಿಯ ದೇವಿಯೇ ತಾಯೇ ಚಿಕ್ಕಳ ಸ್ವರೂಪಳೆ ವಾಣಿ ಹಂಸವಾಹಿನಿ ತಾಯಿ ಭಾರತಿ ಜಯವು ಅಕ್ಷರ ದೇವಿಗೆ ಹಂಸವಾಹಿನಿ ತಾಯಿ ಭಾರತಿ ಜಯವು ಅಕ್ಷರ ದೇವಿಗೆ ವೀಣಾ ಪಾಣಿಯೇ ಕರದಿ ಪುಸ್ತಕ ಪಿಡಿದ ವೀಣಾ ಪಾಣಿಯೇ ಕರದಿ ಪುಸ್ತಕ ಪಿಡಿದ ಮಾತೆಯೇ ಶಾರದೇ ಚಿತ್ಕಳ ಸ್ವರೂಪಳೆ ವಾಣಿ ಜಪದ ಮಣಿಯನು ಎಣಿಸುತ್ತೆಲ್ಲರ ಭಾಗ್ಯ ಮಾರ್ಗವ ರೂಪಿಸು ವಿದ್ಯೆ ಜೊತೆಯಲ್ಲಿ ಬುದ್ಧಿಯ ನೀಡುತ್ತ ವಿದ್ಯೆ ಜೊತೆಯಲ್ಲಿ. ತನಾಶಿಯವರ ಸಾಹಿತ್ಯ ನಮಗೆ ರಂಜನೆ ನೀಡುತ್ತದೆ. ಇವರ ನಿರೂಪಣಾ ಶೈಲಿ, ಭಾಷಾ ಪಾಂಡಿತ್ಯ ಅದ್ಭುತ. ಇವರು ಪದಗಳನ್ನು ಬಳಸುವ ಪರಿ ಆಕರ್ಷಣೀಯ. ಉತ್ತಮ ಭಾವನೆಗಳನ್ನು, ವಿಚಾರಗಳನ್ನು, ತತ್ವಗಳನ್ನು ಕೇವಲ ನಾಲ್ಕು ಸಾಲಿನಲ್ಲಿ ತಿಳಿಸುವ ಸರಳ ಭಾಷೆಯಲ್ಲಿರುವ ಮುಕ್ತಕಗಳು, ಭಾಮಿನಿಗಳು ನನಗೆ ಅತಿ ಪ್ರಿಯವಾಗುತ್ತದೆ. ಸತತ ಸಾಹಿತ್ಯ ಕೃಷಿ ಇವರ ಜೀವಸೆಲೆ ಹಾಗೂ ಜೀವನ ಕಲೆ. ಸರಸ್ವತಿ ವರಪುತ್ರರಾದ ತನಾಶಿಯವರನ್ನು ಪರಿಚಯಿಸುವ ಅವಕಾಶ ದೊರೆತುದು ನನ್ನ ಸೌಭಾಗ್ಯ. ನಮಸ್ಕಾರಗಳು. ಜೆ ಎನ್ ಜಗನ್ನಾಥ್.